ಈ ಭವನ ಒಂದು ಸ್ವಲ್ಪ ಅನಾಥವಾಗಿ ಹೋಗಿದೆ, ಮೇಂಟೆನೆನ್ಸ್ ಕಮ್ಮಿ, ನಮ್ಮ ಗ್ರಾಮದವ್ರದ ಒಂದು ಅಸಡ್ಡೆದ ತನ. ನಾಲ್ಕಾರು ಮೂಲೆ ದೇವಸ್ಥಾನಗಳಿದೆ, ನಾಲ್ಕಾರು ಮನೆಗಳಲ್ಲೇ ದೇವಸ್ಥಾನ, ನಾಲ್ಕಾರು ಮೂಲೆಯಲ್ಲಿ ಆ ಮೂಲೆಯಲ್ಲಿ ದೇವಸ್ಥಾನ ಇದೆ, ಇದೊಂದು ದೇವಸ್ಥಾನ ಇದೆ. ಓಕೆ ಓಕೆ, ನಾಲ್ಕು ಮೂಲೆಯಲ್ಲೂ ದೇವಸ್ಥಾನ ಇದೆ, ಮಧ್ಯದಲ್ಲಿ ಬಿಎಂಶ್ರೀ ಇರುತ್ತಾ? ಬಿಎಂಶ್ರೀ ಸರ್ಕಲ್ ಇದೆ. ನಮ್ಮ ವಂಶದಲ್ಲಿ ಉರ್ದು ಅಂತ ಯಾರು ಓದಿಲ್ಲ, ನನಗೂ ಉರ್ದು ಬರಲ್ಲ. ಅದನ್ನೆಲ್ಲ ಹುಟ್ಟಿದ್ವು ಕನ್ನಡ ನಾಡಲ್ಲಿ, ಗೌರವ ಕೊಡೋದು ನಮ್ಮ ಧರ್ಮ ಇದು. ಕನ್ನಡ ಕಲಿಬೇಕು ಕಲಿಸ್ಬೇಕು ಅಂತ ಕೆಲವರು ಬೆಂಗಳೂರಲ್ಲಿ ಸುಮಾರು ವರ್ಷದಿಂದ ಕನ್ನಡನೇ ಬರಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ಈ ನೆಲದಲ್ಲಿ ಹುಟ್ಟಿ ಈ ನೆಲದಲ್ಲಿ ಬೆಳೆದು ನಾವು ಕನ್ನಡ ಕಲಿತಿಲ್ಲ ಅಂದರೆ ತುಂಬ ನೋವಿನ ಸಂಗತಿ ಅಂತ ಹೇಳ್ಕೋಬೋದು. ಬಿಎಂಶ್ರೀ ಹುಟ್ಟೂರು ಬೆಳ್ಳೂರಿಗೆ ಸ್ವಾಗತ ಅಂತ ಬೋರ್ಡ್ ಇದೆ ನೋಡಿ. ಬೆಳ್ಳೂರಿಗೆ ಎಲ್ರಿಗೂ ಸ್ವಾಗತ, ನಮಸ್ತೆ. ನಾನು ನಂದಿನಿ, ನನ್ನ ಜೊತೆ ಇವತ್ತು ಬೆಳ್ಳೂರಲ್ಲಿ ಮೋಹನ್ ಅವರು, ಬಾಲಾಜಿ ಸರ್, ಸಾದಿಕ್ ಸರ್ ಇದ್ದಾರೆ. ನಮ್ಮ ಹಿಂದೆ ನೀವು ನೋಡ್ತಾ ಇರ್ಬೋದು ಯಾರಿದ್ದಾರೆ ಅಂತ, ಕನ್ನಡದ ಕಣ್ವ ಬಿಎಂಶ್ರೀ, ಬಿಎಂಶ್ರೀಕಂಠಯ್ಯನವರ ಹುಟ್ಟೂರಾದಂಥ ಬೆಳ್ಳೂರಲ್ಲಿ ಇದ್ದೀವಿ. ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಅವ್ರ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನ ನಾವಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ನೋಡೋಣ ಬಿಎಂಶ್ರೀ ಬಗ್ಗೆ ಏನೆಲ್ಲ ಇದ್ದಾರೆ, ಫ್ಯಾಮಿಲಿ ಅವರು ಇದ್ದಾರಾ, ಇದೊಂದು ಪುತ್ಥಳಿನ ಯಾರು ಮಾಡಿದ್ದು, ಹೇಗೆ ಏನು, ಮತ್ತೆ ಬಿಎಂಶ್ರೀ ಭವನನೂ ಕೂಡ ಬೆಳ್ಳೂರಲ್ಲಿ ಇದೆಯಂತೆ. ಯಾವಾಗ ಸರ್ ಈ ಸ್ಟ್ಯಾಚು ಮಾಡಿದ್ದು? 2003 ಬಿಎಂಸಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಇದನ್ನ ಇಲ್ಲಿ ಸ್ಥಾಪನೆ ಮಾಡಿದ್ವಿ ಮೇಡಮ್. ಅಂದ್ರೆ ಈ ಊರವರೇನಾ ಅಥವಾ? ಇಲ್ಲ, ಈ ಊರಿನವರೇ. ಇಲ್ಲ, ಓಕೆ. ಮಾನ್ಯ ಅವತ್ತಿನ MLA ಚಲುವಸ್ವಾಮಿ ಅವರು ಎಲ್ಲರೂ ಬಂದಿದ್ರು, ಬಾಲಗಂಗಾನಾಥರ ಸ್ವಾಮೀಜಿ ಅವರು ಬಂದಿದ್ರು, ದೊರೆಸ್ವಾಮಿ ಅವರು ಬಂದಿದ್ರು, ಸ್ವತಂತ್ರ ಹೋರಾಟಗಾರರು. ಹೌದು, ಅಲ್ಲೇ ಇವ್ರದೊಂದು ಭವನ ಇದೆ ಬೆಳ್ಳೂರಿನಲ್ಲಿ. ಓಕೆ, ಮತ್ತೆ ನಮಗೊಂದು ಡೌಟ್ ಸರ್, ಯಾಕೆಂದ್ರೆ ಗೂಗಲ್ ಅಲ್ಲಿ ನೋಡಿದ್ರೆ ಭೀಮಶ್ರೀ ಅವರು ತುಮಕೂರು ಜಿಲ್ಲೆ ತುರ್ವೇಕೆರೆ ಅವರು ಅಂತ ಇದೆ. ಸಂಪಿಗೆ ಅವ್ರ ಜನ್ಮಸ್ಥಳ, ಅವ್ರ ತಾಯಿಯ ಊರು ಸಂಪಿಗೆ, ಅವ್ರ ತಂದೆ ಊರು ಬೆಳ್ಳೂರು. ಓಕೆ, ಅವ್ರು ಹುಟ್ಟಿದ್ದು ಸಂಪಿಗೆಯಲ್ಲಾದ್ರು ಬಿಎಂಶ್ರೀ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ, ಅವ್ರ ತಂದೆ ಊರೇ ಮೇನ್ ಅಲ್ವಾ? ಹೌದೌದೌದು, ಬೆಳ್ಳೂರು. ನೋಡಿ, ನಮ್ಮ ಗೂಗಲ್ ಅಲ್ಲಿ ವಿಕಿಪೀಡಿಯಾನೇ ತಪ್ಪಾಗಿದೆ, ಅವರ ತಾಯಿ ಊರ ತೋರಿಸ್ತಾ ಇದೆ. ಆಕ್ಚುಲಿ ಆಗಿ ರೂಲ್ಸ್ ಪ್ರಕಾರ ಅವ್ರ ತಂದೆ ಊರ ತೋರಿಸ್ಬೇಕು, ಅದೊಂದನ್ನ ನಮ್ಮ ಡಿಜಿಟಲ್ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ವಿ. ಸಾಧ್ಯ ಆದ್ರೆ ಅದನ್ನ ಸರಿ ಮಾಡಿ ಬೆಳ್ಳೂರು ಅವ್ರು, ಯಾಕೆಂದ್ರೆ ಅವ್ರ ಹೆಸರಲ್ಲೇ ಇದೆ ಬಿಎಂಶ್ರೀ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಹೌದು, ಇದು ಕನ್ನಡದ ಕಣ್ವ ನಮ್ಮ ಬಿಎಂಶ್ರೀ ಅವರು. ಅವರನ್ನ ಯಾಕೆ ಕನ್ನಡದ ಕಣ್ವ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಕಣ್ವ ಮಾಸಿಗಳು ತಗೊಂಡು ಅವಳನ್ನ ಸಾಕ್ತಾರೆ. ಅದೇ ರೀತಿ ನಮ್ಮ ಕನ್ನಡ ಇವರು ಇದ್ದಂತ 30-40 ಈ ಸಂದರ್ಭದಲ್ಲಿ ಕನ್ನಡ ಮಾತಾಡಿದ್ರೆ ಸಾರ್ವಜನಿಕವಾಗಿ ತಪ್ಪು, ಅಯ್ಯೋ ಹೀನಾಯವಾಗಿ ನೋಡ್ತಾ ಇದ್ರು. ಅವಾಗ ಅವ್ರು ಇಂಗ್ಲಿಷ್ ಪ್ರೊಫೆಸರ್ ಆದ್ರೂ ಕೂಡ ಕನ್ನಡಕ್ಕೆ ನನ್ನದೇ ಆದಂತ ಕೊಡುಗೆ ನೀಡಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಕನ್ನಡದ ಬಗ್ಗೆ ಧ್ವನಿ ಎತ್ತಿದ್ದೆ ಬಿಎಂಶ್ರೀ. ಅದಕ್ಕೋಸ್ಕರ ಅವ್ರು ಕನ್ನಡ ಅನಾಥವಾಗಿ ಇದ್ದಿದ್ದಂತ ಕೂಸನ್ನ ತಗೊಂಡೋಗಿ ಬೆಳೆಸಿದ್ರು ಅಂತ ಹೇಳಿ ಅವ್ರಿಗೆ ಕನ್ನಡದ ಕಣ್ವ ಅಂತ ಹೆಸರು ಬಂತು. ಅದನ್ನ ನಮ್ಮ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ನೀಡಿದ್ದಾರೆ. ಅವರ ಕವಿತೆಗಳು ಎಷ್ಟೊಂದು ಸಿನಿಮಾ ಹಾಡಾಗಿ ರೂಪುಗೊಂಡಿದೆ. ಬನ್ನಿ ಇವಾಗ ಭವನದ ಹತ್ರ ಹೋಗೋಣ. ಬಾಹುಬಲಿ ಅಂತ ಸರ್, ಬಾಹುಬಲಿ ಬಿಎಂಶ್ರೀ ಭವನ ಇದೆಯಲ್ಲ, ಅವ್ರ ಮುಂದೆನೆ ಇರೋದು ಇವ್ರ ಮನೆ, ನಡೀರಿ ಅಲ್ಲೇ ಹೋಗೋಣ. ಬಿಎಂಶ್ರೀ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದೀವಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ. ಕನ್ನಡಕ್ಕೆ ತಮ್ಮದೇ ಆದಂತ ಕೊಡುಗೆ ನೀಡಿದ್ದಾರೆ ಸಾಹಿತಿ. ಅವ್ರದ್ದು ಕೆಲವೊಂದು ಗದ್ಯ ಪದ್ಯ ಇರ್ಬೋದು ಪಾಠ ಆಗಿದೆ, ನಮಗೆ ಹೈಸ್ಕೂಲಿಂದ ಪ್ರೈಮರಿ ಸ್ಕೂಲಿಂದ ನೋಡ್ಕೊಂಡು ಬಂದಿದ್ದೀವಿ. ನಿಮ್ಮ ಬೆಳ್ಳೂರು ಅವ್ರದ್ದೆಲ್ಲ ಸಹಕಾರ ನಮಗೆ ಬೇಕು. ತುಂಬ ಧನ್ಯವಾದ, ನಮ್ಮ ಬೆಳ್ಳೂರ ಬಗ್ಗೆ ಅಭಿಮಾನ ಇರೋದಕ್ಕೆ ನಾವು ತುಂಬ ಚಿರಋಣಿಗಳು ನಾವು. ಓಕೆ, ಆದ್ರೆ ನಿಮ್ಮ ಹೆಸರು ತುಂಬಾ ಕ್ಯೂರಿಯಾಸಿಟಿ ಇದೆ ಸರ್, ಬಾಹುಬಲಿ ಅಂದ್ರೆ ಬಾಹುಬಲಿ ಸಿನಿಮಾ ಆದ್ಮೇಲೆ ಚೇಂಜ್ ಮಾಡ್ಕೊಂಡ ಮುಂಚೆನೆ ಇದ್ದಾವೆ? ಬನ್ನಿ ಹಾಗಾದ್ರೆ. ಬಿಎಂಶ್ರೀ ಅವರ ಭವನಕ್ಕೆ ಹೋಗ್ತಾ ಇದ್ದೀನಿ. ಅವರ ಊರಿನವರು ಇನ್ನೂ ಕೂಡ ಅವರ ನೆನಪಿಗೋಸ್ಕರ ಮಾಡಿದ್ದಾರೆ. ಬೆಳ್ಳೂರು ಟೌನ್ ಅಂದ್ರೆ ನಾವು ಸುತ್ತದಂಗ ಆಗ್ತಾ ಇದೆ ಸರ್. ನಾಲ್ಕಾರು ಮೂಲ ದೇವಸ್ಥಾನಗಳಿದೆ,
ನಾಲ್ಕಾರು ಮನೆಗಳಲ್ಲೇ ದೇವಸ್ಥಾನ, ನಾಲ್ಕಾರು ಮೂಲೆಯಲ್ಲಿ ಆ ಮೂಲೆಯಲ್ಲಿ ದೇವಸ್ಥಾನ ಇದೆ, ಇದೊಂದು ದೇವಸ್ಥಾನ ಇದೆ. ಓಕೆ ಓಕೆ, ನಾಲ್ಕು ಮೂಲೆಯಲ್ಲಿ ದೇವಸ್ಥಾನ ಇದೆ, ಮಧ್ಯದಲ್ಲಿ ಬಿಎಂಶ್ರೀ ಇರುತ್ತಾ? ಬಿಎಂಶ್ರೀ ಸರ್ಕಲ್ ಇದೆ, ಸರ್ಕಲ್ ಇದು ಬಿಎಂಶ್ರೀ ಭವನ ಗ್ರಂಥಾಲಯ. ಬಿಎಂಶ್ರೀ ಅವರು ಬಾಲ್ಯದಲ್ಲಿ ಅವ್ರ ತಂದೆ ಇದ್ದಂತ ಮನೆ ಇವತ್ತು ಆ ಮನೆ ಇಲ್ಲ, ಆ ಜಾಗದಲ್ಲಿ ಪಕ್ಕದಲ್ಲಿ ಇರೋಂಥವರು ಮುಂಚೆ ದಾನವಾಗಿ ಕೊಟ್ಟಿದ್ದಾರೆ ಈ ಭವನ ಕಟ್ಟೋದಕ್ಕೋಸ್ಕರ. ಮುಂಚೆ ಮೈಲಾರಯ್ಯವರು ಅವ್ರ ತಂದೆ ಬಿಎಂಶ್ರೀ ಅವ್ರ ತಂದೆ ಇಲ್ಲೇ ಇದ್ದಿದ್ದು, ಅವರು ಕೋರ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದಂತೆ ನಮಂಗ್ಲಕ್ಕೆ. ಅವ್ರ ಬಾಲ್ಯವೆಲ್ಲ ಕಳೆದಿದ್ದು ಬಿಎಂಶ್ರೀ ಅವರು ಜಾಸ್ತಿ ಒಂದು ಸ್ವಲ್ಪ ಇಲ್ಲಿ ಇಲ್ಲಿ ಒಂದು ಮನೆ ಇತ್ತು. ಆ ಮನೆ ಬಿದ್ದೋದ್ಮೇಲೆ ಈ ಜಾಗ ಸನ್ಮಾನ್ಯ ಚಂದ್ರಶೇಖರಯ್ಯವ್ರದ್ದು ಅಂತ ಅವರು ದಾನವಾಗಿ ಕೊಟ್ಟಿದ್ದಾರೆ ಭವನ. ಇಲ್ಲಿ ನಮ್ಮ ಬಿಎಂಶ್ರೀ ಅವ್ರದ್ದು ಒಂದು ಭವನ ಉಳಿಬೇಕು ಅಂತ ಅವರು ದಾನವಾಗಿ ಕೊಟ್ಟು. ಇದು ಎಷ್ಟನೇ ಇಸ್ವಿಲಿ ಆಗಿದ್ದು ಮಮ್ಮ? 2000 ಇಸ್ವಿಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇದಕ್ಕೆ ಮಹಾಪೋಷಕರು, ಈ ಒಂದು ಭವನಕ್ಕೆ ಮಹಾಪೋಷಕರು ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಅವ್ರು ಇರತಕ್ಕ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಬರೋರು ಅಭಿಮಾನ ಇತ್ತು. ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಬಿ ಎಮ್ ಸಿ ಅವ್ರಿಗೆ ಈಗಿನ ಸ್ವಾಮೀಜಿಯವರಿಗೆ ಅಷ್ಟು ಪ್ರೀತಿ ಕಮ್ಮಿ ತಿಳ್ಕೊಂಡ್ರೆ ಪ್ರೀತಿ ಕಮ್ಮಿ. ಅದನ್ನ ಅಲ್ಲಿ ಪುತ್ತಳಿನ ಶಂಕುಸ್ಥಾಪನೆ ಮಾಡಿದ್ರೆ ಅವಾಗ್ಲೇನೆ ಇದನ್ನ ಮಾಡಿದ್ದ? ಹೌದಾ? ಬಿಡಿ, ನಮ್ಮ ಕಾರ್ಯದರ್ಶಿಯವರು ಈ ಭವನದ್ದು ಹಾಲೆ ವಯಸ್ಸಾಗಿ ಹೋಗಿದೆ ಪಾಪ, ಹಾಲಿನೂ ಆ ವಯನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರು. ಸುಮಾರು 80 ವರ್ಷ ಹೋಗಿದೆ, ಜಾಸ್ತಿ ಎದ್ದು ಓಡಾಡೋದಕ್ಕಾಗಲ್ಲ. ಭವನ ಒಂದು ಸ್ವಲ್ಪ ಅನಾಥವಾಗಿ ಹೋಗಿದೆ, ಮೇಂಟೆನೆನ್ಸ್ ಕಮ್ಮಿ. ನಮ್ಮ ಗ್ರಾಮದವ್ರದ ಒಂದು ಅಸಡ್ಡೆತನ ನಮ್ಗೊಡ್ದು ನಾನು ಸೇರಿ ಒಂದು ಸ್ವಲ್ಪ ಈ ಭವನ ಈ ಸ್ಥಿತಿಲಿದೆ, ಉತ್ತಮ ಸ್ಥಿತಿ ಹೋಗ್ಬೇಕು ಅಂತ ನಾವು ಎಲ್ಲ ರೀತಿನೂ ಪ್ರಯತ್ನ ಪಡ್ತಾ ಇದ್ದೀವಿ. ಸರಿಯಾದ ರೀತಿ ಅನುದಾನಗಳು ಬರ್ತಾ ಇಲ್ಲ. ಮಹಾಸ್ವಾಮೀಜಿಯವರಿದ್ದಾಗ ಎಲ್ಲ ಸುಣ್ಣ ಬಣ್ಣ ಎಲ್ಲ ಮಾಡಿಸಿ ರೆಡಿ ಮಾಡಿಸ್ಕೊಟ್ಟಿದ್ರು. ಅದಾದ್ಮೇಲೆ ತಿರ್ಗಾ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಬಿ ಎಮ್ ಸಿ ಬಗ್ಗೆ ಬೆಂಗಳೂರಿನಲ್ಲೂ ಒಂದು ಸಂಘ ಇದೆ, ಬಟ್ ಅವರು ಈ ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಾ ಇಲ್ಲ. ಅವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಈ ನಿಮ್ಮ ಮುಖಾಂತರ, ಬಿ ಎಮ್ ಸಿ ಭವನನ ನೀವು ಒಂದು ಸ್ವಲ್ಪ ಹೆಚ್ಚಿನ ರೀತಿ ಗಮನ ಕೊಟ್ಟು ಒಂದು ಉತ್ತಮ ಸ್ಥಿತಿಗೆ ತರೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಸಹಕಾರ ಕೊಡಿ ಅಂತ ನಾನು ಈ ಟೈಮಲ್ಲಿ ಕೇಳ್ಕೊತೀನಿ. ಕೀ ಇದೆ ಸಂಜೆ, ಇದು ಲೈಬ್ರರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, 5:30 ತನಕ ಇರ್ತಾರೆ, 5:30 ಆದ್ಮೇಲೆ ಬೀಗ ಹಾಕೊಂಡು ಹೋಗ್ತಾರೆ. ನೀವು ಇದೇವ್ರನವರ? ನಿಮ್ಗೆ ಕನ್ನಡದ ಬಗ್ಗೆ ಆಸಕ್ತಿ, ಸಾಹಿತ್ಯದ ಬಗ್ಗೆ? ನಮ್ಮ ವಂಶದಲ್ಲಿ ಉರ್ದು ಅಂತ ಯಾರು ಓದಿಲ್ಲ, ನನಗೂ ಉರ್ದು ಬರಲ್ಲ. ಮಕ್ಕಳೇ ಗಂಡು ಮಕ್ಕಳಾಗ್ಲಿ ಎಲ್ಲರೂ ಪ್ರತಿಯೊಬ್ಬರು ಕನ್ನಡ ಓದಿರೋದು. ನಮ್ಮ ತಾತ ಅವರು, ನಮ್ಮ ತಾತ ಅಂದ್ರೆ ನಮ್ಮ ತಾತ ಅವರಲ್ಲ, ಅವ್ರ ತಮ್ಮ ಅಬ್ದುಲ್ ಖಾದರ್ ಅಂತ, ಅವ್ರು ಕನ್ನಡ ಕವಿಗಳವರು. ವಾವ್. ಅಬ್ದುಲ್ ಖಾದರ್ ಅಂತ ಇಲ್ಲಿ ಬೋರ್ಡ್ ಇದೆ, ಅವ್ರದ್ದು ಹೆಸರೆಲ್ಲ ಇದೆ, ಇದು ಫೋಟೋ ಇದೆ ಅವ್ರದ್ದು. ಹೌದು, ತುಂಬಾ ರೇರ್ ಪರ್ಸನಾಲಿಟಿ. ಅದನ್ನೆಲ್ಲ ಹುಟ್ಟಿದ್ವು ಕನ್ನಡ ನಾಡಲ್ಲಿ, ಗೌರವ ಕೊಡೋದು ನಮ್ಮ ಧರ್ಮ ಇದು, ಕನ್ನಡ ಕಲಿಬೇಕು ಕಲಿಸ್ಬೇಕು ಅಂತ. ತುಂಬಾ ಅದ್ಭುತವಾದ ಮಾತು ಹೇಳಿದ್ರಿ, ಎಲ್ಲರೂ ನಿಮ್ಮಂಗೆ ಯೋಚನೆ ಮಾಡಬೇಕು ಸರ್. ಕೆಲವರು ಬೆಂಗಳೂರಲ್ಲಿ ಸುಮಾರು ವರ್ಷದಿಂದ ಕನ್ನಡನೇ ಬರಲ್ಲ, ನನಗೆ ಆಶ್ಚರ್ಯ ಆಗುತ್ತೆ. ಈ ನೆಲದಲ್ಲಿ ಹುಟ್ಟಿ ಈ ನೆಲದಲ್ಲಿ ಬೆಳೆದು ನಾವು ಕನ್ನಡ ಕಲ್ತಿಲ್ಲ ಅಂದರೆ ತುಂಬಾ ನೋವಿನ ಸಂಗತಿ ಅಂತ ಹೇಳ್ಕೋಬೋದು. ಹೌದು, ಇವಾಗ ಹೆಂಗಾಗಿದ್ದಾರೆ, ಕನ್ನಡ ಮಾತಾಡಿದ್ರೆ ಅಂತ ಅವರನ್ನ ಡಿಗ್ರೇಡ್ ಆಗಿ ನೋಡ್ತಾರೆ, ಹಂಗಾಗಿ ಗೊತ್ತಿದ್ದು ಮಾತಾಡಲ್ಲ. ಏನೋ ಒಂಥರ ಕನ್ನಡ ಮಾತಾಡ್ಬಿಟ್ರೆ ನಾವು ಹಿಂದುಳಿದವರು ಅಂತ, ತುಂಬಾ ಸಮಾಜದಲ್ಲಿ ಹಿಂದೆ ಇದ್ದೀನೋ ಅನ್ನೋ ಅನ್ನೋ ತರ. ಇಂಗ್ಲಿಷ್ ಮಾತಾಡಿದ್ರೆ ಅವ್ರು ತುಂಬಾ ಫಾರ್ವರ್ಡ್ ಆಗಿದಾರೆ ಅಂತ. ಹೌದು, ನಮ್ಮ ಇದೆ 400 ವರ್ಷದ ಮೇಲೆ ಇರ್ಬೋದು ಸರ್. ಇದು ಆದಿ ಮಾಧವ, ಆದಿ ಮಾಧವ ಸರ್. ಈ ರೋಡ್ಗೆ ಏನಂತ ಹೆಸರು? ಬ್ರಾಹ್ಮಣ್ಸ್ ರೋಡ್ ಅಂತ, ಬ್ರಾಹ್ಮಣ್ ಬೀದಿ ಇದೆಲ್ಲ ಬ್ರಾಹ್ಮಣ್ಸ್. ಓಕೆ, ನಾವೇನಾದ್ರೂ ಈ ಭವನ ನೋಡ್ಬೇಕು ಅಂತ ಬರೋರ್ಗೆ ಯಾವ ರೂಟಲ್ಲಿ ಬರ್ಬೋದು? ಆದಿ ಮಾಧವ ಟೆಂಪಲ್ ಇದೆ, ಆದಿ ಮಾಧವ. ಸರ್, ಸದ್ಯಕ್ಕೆ ಬಿಎಂಶ್ರೀ ಅವ್ರದ್ದು ಬೇರೆ ಇನ್ಯಾವುದೇ ಮಾನ್ಯುಮೆಂಟ್ ಉಳ್ಕೊಂಡಿಲ್ಲ? ಇಲ್ಲ ಇಲ್ಲ, ಇಲ್ಲಿ ಏನು ಉಳಿದಿಲ್ಲ, ಇಲ್ಲ ಇಷ್ಟೇ, ಮೂರೇ ಸ್ಟ್ಯಾಚ್ಯೂ, ಆ ಸರ್ಕಲ್, ಬಿ ಎಮ್ ಸಿ. ಆ ಸರ್ಕಲ್ ಯಾವಾಗ ಮಾಡಿದ್ದು? ಸರ್ಕಲ್ಲು ಈಗ ರೀಸೆಂಟಾಗಿ ಒಂದು 8 ವರ್ಷ ಆಗಿರ್ಬೇಕು, 10 ವರ್ಷ ಆಯಿತು ಬಿ ಎಮ್ ಸಿ ಸರ್ಕಲ್ ಅಂತ ಮಾಡಿ. ಅಲ್ಲೋ ಏನಪ್ಪ ಸಾಧಿಕೋ, ವರ್ಷ ಆಗಿದೆ. ಬೆಂಗಳೂರಲ್ಲಿ ಟ್ರಸ್ಟ್ ಇದೆ ಅಂತ ಹೇಳಿದ್ರಲ್ಲ, ಅವ್ರೇನ್ ಕಾರ್ಯಗಳು ಮಾಡ್ತಾರೆ ಬಿ ಎಂ ಶ್ರೀ ಅವರ ಹೆಸರಲ್ಲಿ? ಏನು ಕಾರ್ಯ ನಡೀತಾ ಇಲ್ಲ ಮೇಡಮ್,
ಏನಾದ್ರೂ ಅವರಲ್ಲ ಏನಾದ್ರು ಬಿ ಎಂ ಶ್ರೀ ಅವರು ಬರೆದಿರೋದು ಕವಿತೆಗಳ ಸಂಗ್ರಹ ಇಟ್ಟಿದ್ದಾರ, ಸಾಹಿತ್ಯ ಸಂಗ್ರಹಿಸಿದಾರ, ಅಥವಾ ಅವ್ರ ಹೆಸರಲ್ಲಿ ಏನಾದ್ರು ಅವಾರ್ಡ್ ಕೊಡ್ತಾರ, ಅವ್ರ ಹೆಸರಲ್ಲಿ ಸಾಹಿತ್ಯಾಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರ? ಇಲ್ಲ ಮೇಡಮ್, ಯಾವ್ದು ಆಗ್ತಲ್ಲ. ಏನ್ ಈಗ ಓಪನ್ ಆಗ್ತಾ ಇರೋದು, ಇದನ್ನ ನಿಂತೋಗಿತ್ತು. ಈಗ ಮೊದ್ಲು ಇಲ್ಲಿ ಗ್ರಂಥಾಲಯಕ್ಕೆ ಆಫೀಸರ್ ಇತ್ತಿಲ್ಲ, ಈಗ ಈಗ ಒಂದ್ ತಿಂಗಳಿಂದ ತೆಗಿತಾವ್ರೆ. ನಿಂತೋಗಿತ್ತು. ಓಕೆ, ಇದನ್ನೆಲ್ಲ ಮೇಂಟೆನೆನ್ಸ್ ಯಾರು ನೋಡ್ಕೋತಾ ಇರೋದು? ಸರ್ ಅದೇ ಇವರು ಸೋಮಣ್ಣವರು ಅಂತ ಇದಾರಲ್ಲ ಅವರೇ. ಟ್ರಸ್ಟ್ ಏನು ಮಾಡಿಲ್ವಾ ಬಿ ಎಂ ಸಿ? ಇಲ್ಲ, ಟ್ರಸ್ಟ್ ಏನಿಲ್ಲ. ಅದು ಬಿ ಎಂ ಸಿ ಅವರ ಅಭಿಮಾನ, ಬಿ ಎಂ ಸಿ ಅಭಿಮಾನ, ಬಿ ಅಂಗಡಿಗೆ ಬಿ ಎಂ ಸಿ ಅಂತ ಇಟ್ಟವನೆ. ಬಿ ಎಂ ಸಿ, ಬಿ ಎಂ ಶ್ರೀ ಜೆರಾಕ್ಸ್ ಸೆಂಟರ್. ಹಾಂ, ಬಿ ಎಂ ಸಿ ಜೆರಾಕ್ಸ್ ಸೆಂಟರ್. ಬಂದು 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 ಅವರೆಲ್ಲ ಇತಿಹಾಸ ಅವ್ರ ಹತ್ರ ಹೇಳ್ತಾರೆ, ಭಾಳ ವರ್ಷ ಇಲ್ಲ. ಸರ್, ನಂಗೊಂದು ಡೌಟ್, ಬನ್ನಿ ಇಲ್ಲಿ. ಮೇಡಮ್, ನೀವು ಹೇಳಿದ್ರಲ್ಲ ಇದನ್ನ ದಾನ್ವ ಕೊಟ್ಟಿದ್ದು ಅಂತ, ಅವ್ರ ಅಪ್ಪ ಫಸ್ಟ್ ಇದ್ರಲ್ಲ ಇಲ್ಲಿ ಬಾಡಿಗೆ ಮನೆ? ಹಳೆ ಮನೆ. ಓಕೆ. ಅವರು ಅವ್ರ ಸ್ವಂತ ಜಾಗ ಇರಲಿಲ್ಲ, ಇಲ್ಲಿ ಮನೇಲಿ ಇದ್ರು, ಬಾಡಿಗೆ ಮನೇಲಿ ಇದ್ದಿದ್ದು. ಓಕೆ, ಇಲ್ಲಿ ಬರ್ತಾರೆ. ಹೆಚ್ಚಿನ ಮಾಹಿತಿ ಗೊತ್ತು, ಮಾಹಿತಿ ಕೇಳ್ತಾರ ಅಷ್ಟೇ. ಮಾಹಿತಿ ಅಷ್ಟೇ, ನಿಮ್ಗೆ ಏನಿಲ್ಲ. ಅವ್ರಿಗೆ ಇದು ಆಫ್ ಮಾಡಿಬಿಡಿ ಸರ್. ಇಲ್ಲ, ಅಲ್ಲಿ ಡಿಸ್ಟರ್ಬೆನ್ಸ್ ಆಯ್ತದೆ ಅವ್ರಿಗೆ. ಕೊಡಿ ಕೊಡಿ, ನೀವು ಕೂತ್ ನೋಡಿ, ನೀವು ಇಕ್ಕೊಂಡೋಗಿ ನಡೀ.